ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಈ ಸೀಸನ್ ಸಿಕ್ಕಾಪಟ್ಟೆ ಕುತೂಹಲಗಳನ್ನು ಮೂಡಿಸ್ತಾ ಇದೆ ಅಂತಲೇ ಹೇಳಬಹುದು. ಈಗಾಗಲೇ ಕಳೆದ ವಾರ ನಾಮಿನೇಷನ್ ಹಾಟ್ ಸೀಟ್ನಲ್ಲಿ ಕೂತಿದ್ದಂತಹ ವರ್ತೂರ್ ಸಂತೋಷ ಹಾಗೂ ತುಕಾಲಿ ಸಂತೋಷ್ ಅವರು ಸತ್ಯ ಕೂದಲೆಳೆ ಅಂತರದಲ್ಲಿ ಬಚಾವಾಗಿ ಮನೆಯಲ್ಲಿ ಇನ್ನೂ ಒಂದು ವಾರಗಳ ಕಾಲ ಇರುವ ಒಂದಷ್ಟು ಸೌಲಭ್ಯಗಳನ್ನು ಪಡ್ಕೊಂಡ್ರು ಅಂತಲೇ ಹೇಳಬಹುದು. ಹೌದು, ಕಳೆದ ವಾರ ನೋ ಎಲಿಮಿನೇಷನ್ ಇದ್ದಂತಹ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ತುಕಾಲಿ ಸಂತು ಹಾಗೂ ವರ್ತೂರ್ ಸಂತು ಅವರನ್ನು ಹಾಟ್ ಸೀಟ್ವರೆಗೂ ಕರೆತಂದು ಇಬ್ಬರಲ್ಲಿ ಒಬ್ಬರು ನಾಮಿನೇಷನ್ ಆಗ್ತಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿ ಕೊನೆಗೆ ಈ ವಾರ ನೋ ಎಲಿಮಿನೇಷನ್, ಇಬ್ಬರಲ್ಲಿ ಯಾರೂ ಕೂಡ ಹೋಗ್ತಿಲ್ಲ ಅಂತ ಖುಷಿಯ ವಿಚಾರವನ್ನು ಹಂಚಿಕೊಂಡಿದ್ರು. ಆದರೆ ಇದೀಗ ಬಿಗ್ ಬಾಸ್ ಸೀಸನ್ 10ರಲ್ಲಿ ಮಿಡ್ ಎಲಿಮಿನೇಷನ್ ನಡೀತಾ ಇದೆ. ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದ್ದು ಈ ಒಂದು ಪ್ರಕ್ರಿಯೆಯಲ್ಲಿ ಮನೆಯ ಸ್ಟ್ರಾಂಗ್ ಸ್ಪರ್ಧಿ ಅನಿಸ್ಕೊಂಡಿದ್ದಂಥವರು ಹೊರಬಂದಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 10ರಲ್ಲಿ ಕೆಲವೊಂದಷ್ಟು ವಾರ, ಅದರಲ್ಲೂ ಕೆಲವೊಂದು ವಾರಗಳಲ್ಲಿ ಎಲಿಮಿನೇಷನ್ ಇಲ್ಲ ಅಂತ ಹೇಳಿ ಖುಷಿ ಪಡುವ ರೀತಿಯಲ್ಲಿ ಸರ್ಪ್ರೈಸ್ ಮೇಲೆ ಸರ್ಪ್ರೈಸನ್ನು ಬಿಗ್ ಬಾಸ್ ನೀಡಿದ್ರು. ಆದರೆ ಇದೀಗ ಫಿನಾಲೆ ಹತ್ತಿರ ಬರ್ತಿದ್ದಂತೆ ಮನೆಯಲ್ಲಿನ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಆಗಲೇಬೇಕು. ಹೀಗಾಗಿ ಬಿಗ್ ಬಾಸ್ ಇದೀಗ ಒಂದು ತೀರ್ಮಾನವನ್ನು ಕೈಗೊಂಡಿದ್ದು ಒಬ್ಬೊಬ್ಬರನ್ನಾಗಿ ಸೇವ್ ಮಾಡ್ತಾ ಮಿಡ್ ವೀಕ್ ಎಲಿಮಿನೇಷನ್ ಅನ್ನು ನಡೆಸಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಇರತಕ್ಕಂಥ ಎಲ್ಲ ಸ್ಪರ್ಧಿಗಳನ್ನು ಒಟ್ಟಿಗೆ ನಿಲ್ಲಿಸಿದಂತಹ ಬಿಗ್ ಬಾಸ್ ಅದರಲ್ಲಿ ಒಬ್ಬೊಬ್ಬರನ್ನೇ ಸೇವ್ ಮಾಡ್ತಾ ಬಂದಿದ್ದಾರೆ. ಅದಾದ ನಂತರ ಕೊನೆಯಲ್ಲಿ ಉಳಿದಂತಹ ತನಿಷಾ ಕುಪ್ಪಣ್ಣ ಅವರು ಇದೀಗ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಮನೆಯಿಂದ ಹೊರ ನಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೌದು, ಸದ್ಯ ಮನೆಯಲ್ಲಿ ಸ್ಟ್ರಾಂಗ್ ಸ್ಪರ್ಧಿ ಅನ್ನಿಸ್ಕೊಂಡಿದ್ರು. ತಮ್ಮ ಮಾತಿನ ಭರಾಟೆಯಿಂದಲೇ ಎಲ್ಲರನ್ನ ಕೂಡ ಅಡಗಿಸ್ತಿದ್ದಂತಹ ತನಿಷಾ ಅವರು ಮನೆಯಿಂದ ಹೊರ ಹೋಗಬಾರ್ದಾಗಿತ್ತು, ಅದಕ್ಕಿಂತ ಹೆಚ್ಚಾಗಿ ನಮ್ರತಾ ಹೋಗಬೇಕಾಗಿತ್ತು ಅಂತ ಸಾಕಷ್ಟು ಜನರು ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಅನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.